ಕುಮಟಾ ತಾಲೂಕಿನ ನೆರೆ ಪೀಡಿತರನ್ನ ಕಾಳಜಿ ಕೇಂದ್ರದಲ್ಲಿ ಭೇಟಿ ಮಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು ನೆರೆ ಸಂತ್ರಸ್ತರಿಗೆ ಚಾಪೆ ಮತ್ತು ಬೆಡ್ಶೀಟ್ ವಿತರಿಸಿದರು. ಕಳೆದ ಕೆಲ ದಿನಗಳಿಂದ ಕುಮಟಾ ತಾಲೂಕಿನಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ತಾಲೂಕಿನ ವಿವಿಧೆಡೆ ಪ್ರವಾಹ ಸೃಷ್ಟಿಯಾಗಿ ನೂರಾರು ಮನೆಗಳು ಜಲಾವೃತಗೊಂಡು ತೊಂದರೆಯಾಗಿದೆ. ಕೆಲ ಮನೆಗಳು ಕುಸಿದು ಹಾನಿಯಾಗಿದೆ. ಕೃಷಿ ಪ್ರದೇಶಗಳು ಕೂಡ ಮುಳುಗಡೆಯಾಗಿದೆ. ಈ ಭೀಕರ ನೆರೆಗೆ ನೂರಾರು ಜನರು ತಮ್ಮ ಮನೆ ಜಮೀನು ಬಿಟ್ಟು ಕಾಳಜಿ ಕೇಂದ್ರಕ್ಕೆ ಸೇರುವಂತಾಗಿದೆ. ಈ ಸಂಕಷ್ಟದಲ್ಲಿರುವ ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಸೂಚನೆಯಂತೆ ನೆರೆ ಸಂತ್ರಸ್ತರಿಗೆ ತುರ್ತು ಅಗತ್ಯವಿರುವ ಕೆಲ ವಸ್ತುಗಳನ್ನು ವಿತರಿಸುವ ಕಾರ್ಯ ಮಾಡಲಾಗಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಈ ಬಗ್ಗೆ ಉಡುಪಿಯ ಪ್ರಾದೇಶಿಕ ನಿರ್ದೇಶಕರ ಮೂಲಕ ನೆರೆ ಪೀಡಿತ ಪ್ರದೇಶದ 80 ಜನರಿಗೆ ತುರ್ತಾಗಿ ಚಾಪೆ ಮತ್ತು ಬೆಡ್ಶೀಟ್ ವಿತರಣೆಗೆ ವ್ಯವಸ್ಥೆ ಮಾಡಿದರು. ಕುಮಟಾದ ಯೋಜನಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಜನರಿಗೆ ಧೈರ್ಯ ತುಂಬಿದರು. ರಾತ್ರಿ ಹೇಗೆ ಮಲಗ್ತಾರೆ, ಇವ್ರಿಗೆ ಚಾಪೆ ಹೇಗೆ, ಇವ್ರಿಗೆ ಹೊತ್ಕೊಳ್ಳಕ್ಕೆ ಹೇಗೆ ಅಂತ ಯೋಚನೆ ಮಾಡಿದಾಗ ಯಾರು ಏನು ಇಲ್ಲಿ ಆಗಲಿಲ್ಲ. ಯಾಕಂತಂದ್ರೆ ಎಲ್ಲ ಅಲ್ಲೇ ಇರೋದ್ರಿಂದ, ನಾ ನೋಡಿ ಅಲ್ಲಿ ಕೂಡ ಹೋಗಿ ಬಂದೆ, ಎಲ್ಲ ಮನೆಯಲ್ಲೇ ಉಂಟು, ಹೇಗೆ ಮಲಗೋದು. ಆಗ ನಮಗೆ ನಾನು ಪೂಜ್ಯರಿಗೆ ಮನವಿ ಮಾಡಿದ್ರು, ಫೋನ್ ಮಾಡಿ ಧರ್ಮಸ್ಥಳ ಹೀಗೆ ಕುಮಟಾ ತಾಲೂಕಿನ ಹಿಂಗೆ ಅಂಕೋಲ ತಾಲೂಕಿನ ಉಳುವರೆ ಗ್ರಾಮದಿಂದ ಅದನ್ನ ನೋಡಿ ನಮ್ಗೆ ವಿಷಯ ತಿಳಿದ ತಕ್ಷಣ ನಾವು ಈ ಗ್ರಾಮಕ್ಕೆ ಬಂದು ಅಲ್ಲಿ ನೋಡಿದ ತಕ್ಷಣ ನನಗೆ ಬೇಜಾರಾಗಿದ್ದು. ಸುಮಾರು ತಾಲೂಕಿನ ಧಾರಾಕಾರ ಮಳೆಯಿಂದ ಸುಮಾರು ಒಂದು 12 ಕೇಂದ್ರದಲ್ಲಿ 12 ಭಾಗದಲ್ಲಿ ಗಂಜಿ ಕೇಂದ್ರದಲ್ಲಿ ನೆರವು ನೀಡುವ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ವಾಸುದೇವ್ ನಾಯ್ಕ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೃಷ್ಣಗೌಡ, ಮೇಲ್ವಿಚಾರಕರು ಮಾದೇವ್ಗೌಡ, ಗುರುರಾಜ್, ಸ್ಥಳೀಯ ಸೇವಾ ಪ್ರತಿನಿಧಿಗಳು, ಆಶಾ ಕಾರ್ಯಕರ್ತರು, ಒಕ್ಕೂಟದ ಪದಾಧಿಕಾರಿಗಳು, ಊರಿನ ಗಣ್ಯರು, ಶೌರ್ಯ ವಿಪತ್ತು ಘಟಕದ ಸದಸ್ಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.